डियर स्टूडेंट्स इवत्तिन क्लास नावु पुरंदर कीर्तनेयन्न पुरंदरदासर कीर्तनेयन्न नोडोण मोदलिगे कनकदासर कीर्तनेयन्न नोडिद्वि ईग पुरंदरदासर कीर्तनेयन्न नोडिद्वि एनप्प अदरिंदेनु फल इदरिंदेनु फल इदु पुरंदरदासर कीर्तने ಈ ಕೀರ್ತನೆಯನ್ನು ಒಂದ್ಸಲ ಓದ್ತೀನಿ ಆಮೇಲೆ ಕೀರ್ತನೆ ಆಶಯ ಏನು ನೋಡೋಣ ಆಮೇಲೆ ಪ್ರತಿ ಸಾಲುಗಳಲ್ಲಿ ಏನು ಅಂಶ ಇದೆ ಅನ್ನೋದನ್ನು ಆಮೇಲೆ ನೋಡೋಣ ಅದರಿಂದೇನು ಫಲ ಇದರಿಂದೇನು ಫಲ ನಮ್ಮ ಪುರಂದರ ವಿಠಲನ ನಾಮವ ನೆನೆಯದೆ ಹೃದಯದ ಮಲವನು ತೊಳೆಯಲಾರದೆ ವ್ಯರ್ಥ ಉದಯಾಸ್ತಮಾನ ನೀರೊಳ್ ಮುಳುಗಿರುವುದು ಅದಕ್ಕಿಂತ ಸರ್ವದ ನೀರೊಳಗಿರುಪ್ಪ ಮುದಿಗಪ್ಪೆ ಮಾಡಿದ ತಪ್ಪೇನಯ್ಯ ಹಲವು ಕಾಲ ಕಲ್ಲು ನೀರೊಳಗಿದ್ದರೇನು ಬಲು ನೆನೆದು ಅಮೃತ ಶಿಲೆಯಾಗುವುದೇ ಕರದಲ್ಲಿ ಜಪಮಾಲೆ ಮಣಿ ಮಣಿಗಳ ನೆನೆಸುತ್ತ ಪರನಿಂದೆ ಬಾಯಲ್ಲಿ ಮಾಡುವರಯ್ಯ ಸ್ನಾನವ ಮಾಡುವರು ಆಸನ ಹಾಕುವರು ಮೌನದಿ ಚಪ್ಪಾಳೆಗಿಟ್ಟು ಹಕ್ಕಿ ಬೆದರುವಂತೆ ಕಣ್ಣನ್ನು ಮುಚ್ಚುವರು ಮೂಗನ್ನೇ ಹಿಡಿಯುವರು ಚೆನ್ನಾಗಿ ಮನದಲ್ಲಿ ಚೆನ್ನಾಗಿ ಮನವ ನಿಲ್ಲಿಸಲರಿಯರು ಮನವನ್ನು ನಿಲ್ಲಿಸಲರಿಯರು ವ್ಯರ್ಥ ನೇಮವನ್ನು ತಾಳುವರು ದಾನವ ಮಾಡುವರು ಕಾಮಕ್ರೋಧ ಮದ ಮತ್ಸರ ಬಿಡದೆ ಇಂಥ ನಾಯಿ ಕುನ್ನಿಗಳ ಕಂಡೊಳಗಿಟ್ಟುಕೊಂಡರೆ ಕಾಸಿಯಲ್ಲಿ ಮುಳುಗಿದ ಫಲವೇನಯ್ಯ ಮೂರು ಜೋಡಿ ವನಮಾಲೆಯು ಕೊರಳೋಳು ಜೋಗಿಣಿಯ ಕವಡೆಯ ಸರದಂತೆ ಮೂರಾರು ಪುರಾಣ ತಿರುವೆ ಹಾಕುವರು ಮಾರಪಿತನ ಮನ ಮುಟ್ಟಿ ಭಜಿಸದೆ ವ್ಯರ್ಥ ಹಸಿವಾಯಿತೇಳು ದೇವರ ತೊಳೆಯೆಂಬುವರು ಹಸನಾಗಿ ಮನಮುಟ್ಟಿ ಪೂಜಿಸರು ಹೊಸ ಹಾವಿನ ಬುಟ್ಟಿಯಂತೆ ಮುಂದಿಟ್ಟುಕೊಂಡು ಹೊಸದೆಯೊಳಗ ಗಾರುಡಿ ಆಟ ಆಡುವರು ಪರದನ ಪರಸತಿ ಪರನಿಂದೆ ಗಳಿಗಳುಕುತ ತೊರೆಯೋಳ್ ಮಿಂದೆದ್ದು ದುರಿತ ಹೋಗುವುದೆ ಸರ್ವವ ತೊರೆದು ಹರಿಯ ಧ್ಯಾನ ಮಾಡಲು ವರವ ಕೊಡುವ ನಮ್ಮ ಪುರಂದರ ವಿಠಲ ಈಗ ಈ ಕೀರ್ತನೆಯ ಆಸೆಯನ್ನು ನೋಡೋಣ ಏನಿದ್ರ ಕೀರ್ತನೆಯ ಆಶಯ ಪುರಂದರದಾಸರ ಕೀರ್ತನೆಯ ಈ ಆಸನೆ ಅದರಿಂದೇನು ಫಲ ಇದರಿಂದೇನು ಫಲ ಇದರ ಆಶಯ ಏನು ಇದರ ಉದ್ದೇಶ ಏನಪ್ಪ ಬರೆಯೋ ಉದ್ದೇಶ ಏನು ಇದರಲ್ಲಿ ಏರಿ ಅಡಗಿದೆ ಅನ್ನೋದನ್ನು ನೋಡು ದಾಸ್ಯ ಸಾಹಿತ್ಯದಲ್ಲಿ ಶ್ರೇಷ್ಠರಾದ ಪುರಂದರದಾಸರು ನಮ್ಮ ಧ್ಯಾನ ಭಕ್ತಿ ಮಡಿ ಮೈಲಿಗೆ ಮಡಿವಂತಿಕೆ ಪೂಜೆ ಪುನಸ್ಕಾರಗಳು ಇವುಗಳಲ್ಲಿ ನಾವು ತೋರುವ ಡಾಂಬಿಕ ಭಕ್ತಿಯ ವಿವಿಧ ಬಗೆಗಳನ್ನು ಇಲ್ಲಿ ನಿದರ್ಶನಗಳ ಮುಖಾಂತರ ವಿವರಿಸಿದ್ದಾರೆ ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾರೆ ಏನಪ್ಪ ಅದು ಹೃದಯದಲ್ಲಿರುವ ಕಲ್ಮಶವನ್ನು ತೊಳೆಯಲಾರದವನು ದೇವರ ಪೂಜೆಗೆಂದು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಮೊದಲು ನೀರಿನಲ್ಲಿ ಮುಳುಗಿದರೆ ಏನು ಫಲ ಅದರಿಂದ ಏನು ಪ್ರಯೋಜನ ಇಲ್ಲ ನಾವು ಸದಾ ನೀರೊಳಗಿರುವ ಕಪ್ಪೆಯನ್ನು ಸಹ ಮುಟ್ಟೋದಿಲ್ಲ ಕಪ್ಪೆಗಿಂತ ಕಡಿಯಾಗ್ತಾನೆ ಅದನ್ನು ಮೈಲಿಗೆ ಎಂದು ದೂರ ಇಡ್ತೀವಿ ನಾವು ಕಪ್ಪೆಯನ್ನು ಅದು ಮೈಲಿಗೆ ಅಂಥೇಳಿ ಕಪ್ಪೆಯನ್ನು ನಾವು ದೂರ ಇಡ್ತೀವಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇರೋದಿಲ್ಲ ಹೃದಯದಲ್ಲಿ ಕಲ್ಮಶ ಇಟ್ಕೊಂಡು ನೀರೊಳಗೆ
ನೀರೊಳಗೆ ನಾವು ಜಪ ಮಾಡಿದರೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಹೋದರೆ ಅದರಿಂದ ಏನೂ ಫಲ ಸಿಗೋದಿಲ್ಲ ಅನ್ನೋದು ಇಲ್ಲಿ ಇಲ್ಲಿ ಈ ಇದರ ಈ ಕೀರ್ತನೆಯ ಈ ಸಾಲುಗಳ ಅರ್ಥ ಆಗುತ್ತೆ. ಇನ್ನೇನು ಹಲವು ಹಲವು ಕಾಲ ಕಲ್ಲು ನೀರೊಳಗಿರ್ತದೆ ಅದು ನೆನೆದು ಅಮೃತ ಶಿಲೆ ಆಗುವುದಿಲ್ಲ. ಅದೇ ರೀತಿ ಮನದಲ್ಲಿರುವ ಅದೇ ರೀತಿ ಮನದಲ್ಲಿ ಏನೇನು ಕಲ್ಮಶಗಳನ್ನು ಇಟ್ಕೊಂಡು ಜಪಮಾಲೆ ಎಣಿಸುತ್ತಾ ನಾವು ಪರರ ನಿಂದೆ ಮಾಡ್ತಾ ಇದ್ದರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ. ಆದ್ದರಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಅಂಥ ಕೆಲಸವನ್ನು ದೇವರ ಮೇಲಿನ ಭಕ್ತಿಯಿಂದ ಶಾಂತ ಚಿತ್ತರಾಗಿ ನಮ್ಮ ಕಾರ್ಯವನ್ನು ಮಾಡಬೇಕು. ಇಲ್ಲದಿದ್ದರೆ ನಾವು ಮಾಡುವ ಎಲ್ಲ ಕೆಲಸಗಳು ಬೂಟಾಟಿಕೆ ಡಾಂಬಿಕ ಭಕ್ತಿಯ ಪ್ರದರ್ಶನ ಆಗುತ್ತದೆ, ಅರ್ಥವಿಲ್ಲದೆ ಮಡಿಮೈಲಿಗೆ ಆಗುತ್ತದೆ ಎಂಬ ವಿಷಯನ ಸಹ ಇಲ್ಲಿ ನಿದರ್ಶನಗಳು ಉದಾಹರಣೆಗಳ ಮುಖಾಂತರ ವೃಂದದಾಸರು ವಿವರಿಸಿದ್ದಾರೆ. ಈಗ ಅದೇನು ನೋಡೋಣ. ಏನು ಸಾಲ ಏನೇನೇ ಹೇಳಿದ್ದಾರೆ ಅವರು ಅಂತ ನೋಡೋಣ. ಅದರಿಂದೇನು ಫಲ ಇದರಿಂದೇನು ಫಲ ನಮ್ಮ ಪುರಂದರ ವಿಠಲ ನಾಮವ ನೆನೆಯದೆ. ನಮ್ಮ ಪುರಂದರ ವಿಠಲನ ನಾಮವನ್ನು ನೆನೆಯದೆ, ಅವ್ರನ್ನ ನೀವು ನೆನೆಸದೆ, ಅವರ ವಿಚಾರಗಳನ್ನು ತಿಳಿಯದೆ ನೀವು ಏನು ಮಾಡಿದರೂ ಏನು ಅದನ್ನು ಮಾಡಿದರೂ ಇದನ್ನು ಮಾಡಿದರೂ ಏನು ಮಾಡಿದರೂ ಫಲ ಇಲ್ಲ. ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಶುದ್ಧ ಮನಸ್ಸಿನಿಂದ ಪುರಂದರ ವಿಠಲನ ನೆನೆಯುವನು ನೆನೆಯುವುದು ಉತ್ತಮ. ಫಸ್ಟ್ ಸ್ಥಾನದಲ್ಲಿ ಏನು ಹೇಳ್ತಾರೆ, ಹೃದಯದ ಮಲವನ್ನು ತೊಳೆಯಲಾರದೆ ವ್ಯರ್ಥ ಉದಯಾಸ್ತಮಾನ ನೀರೊಳು ಮುಳುಗುವುದು ಅದಕ್ಕಿಂತ ಸರ್ವದ ನೀರೊಳಗಿರುಪ್ಪ ಮುದಿಗಪ್ಪೆ ಮಾಡಿದ ತಪ್ಪೇನಯ್ಯ. ಹೃದಯದ ಕಲ್ಮಶವನ್ನು ತೊಳೆಯದೆ ನಾವು ಸೂರ್ಯೋದಯಕ್ಕಿಂತ ಮುಂಚೆ ನೀರೊಳಗೆದ್ದು ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಅದರಿಂದ ಏನು ಫಲ ಸಿಗುವುದಿಲ್ಲ. ಅದರ ಬದಲಾಗಿ ಕಪ್ಪೆ ಸದಾ ನೀರಿನಲ್ಲೇ ಇರ್ತದೆ. ಅದನ್ನು ನಾವು ಅದು ಆ ಕಪ್ಪೆನ ಅದು ಅನಿಷ್ಟ ಅಂಥೇಳಿ ದೂರ ಇಡ್ತೀವಿ. ಅದಕ್ಕೆ ನಾವು ಮಾನ್ಯತೆಯನ್ನು ಕೊಡೋದಿಲ್ಲ. ಹಂಗಾದರೆ ಆ ಕಪ್ಪೆ ಮಾಡಿದ ತಪ್ಪು ಏನಾದರೂ ಏನು, ಮನುಷ್ಯ ಕೂಡ ಶುದ್ಧ ಮನಸ್ಸಿನಿಂದ ಪೂಜೆ ಪುನಸ್ಕಾರ ಜಪಗಳನ್ನು ಮಾಡದೆ ಹೃದಯದಲ್ಲಿ ಸಾಕಷ್ಟು ಕಲ್ಮಶವನ್ನು ಇಟ್ಕೊಳ್ತಾನೆ. ಕಪ್ಪೆಗೆ ತನ್ನ ಹೃದಯದಲ್ಲಿ ಯಾವುದೇ ರೀತಿ ಕಲ್ಮಶಗಳು ಇರೋದಿಲ್ಲ. ಯಾವುದೇ ಯಾರು ಮೋಸ ಮಾಡೋದು ಹಂಗೆ ಹಿಂಗೆ ಏನು ಯಾವ ವಿಚಾರವೂ ಇರೋದಿಲ್ಲ. ಮನುಷ್ಯ ಕಪ್ಪೆಕ್ಕಿಂತ ಕನಿಷ್ಠನಾಗಿ ಇಲ್ಲಿ ಕಾಣ್ತಾನೆ. ಕಪ್ಪೆ ಆದರೂ ಏನು ತಪ್ಪು ಮಾಡಿದೆ ಕ್ವಶನ್ ಆಗ್ತಾರೆ ಇಲ್ಲಿ. ನೆಕ್ಸ್ಟು, ಹಲವು ಕಾಲ ಕಲ್ಲು ನೀರೊಳಗಿದ್ದರೇನು, ಬಲು ನೆನೆದು ಅಮೃತ ಶಿಲೆಯಾಗುವುದೇ. ಕರದಲ್ಲಿ ಜಪಮಾಲೆ ಮಣಿಗಣ ನೆನೆಸುತ್ತ ಪರನಿಂದೆ ಬಾಯಲ್ಲಿ ಮಾಡುವರಯ್ಯ. ಹಲವು ಕಾಲದಿಂದ ಕಲ್ಲು ನೀರೊಳಗಿದ್ದು ಇದ್ದದು ಅದು ಮುಂದೆ ಅದೇನಾದರೂ ಅಮೃತ ಶಿಲೆಯಾಗಿ ಆಗುತ್ತದೇನು? ಇಲ್ಲ, ಅದು ಅಮೃತ ಶಿಲೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕರಿಗೆ ನುಣುಪಾಗುವುದಷ್ಟೇ, ಅದನ್ನು ಬಿಟ್ಟು ಅಮೃತ ಶಿಲೆಯ ಕನ್ವರ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸದಾ ನೀರೊಳಗಿರೋ ಕಲ್ಲು ಕೂಡ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಜಪ ಕೈಯೊಳಗೆ ಜಪಮಾಲೆ ಹಿಡಿದು ಜಪ ಮಾಡ್ತಾ ಬೇರೆಯವರ ನಿಂದನೆ ಮಾಡ್ತಾ ಜಪ ಮಾಡ್ಕೋತ ಕೂತ್ಕೊಂಡಿರೋದ್ರಿಂದ ಏನು ಫಲ ಸಿಗುವುದಿಲ್ಲ. ಬೇರೆಯವರ ನಿಂದನೆಯನ್ನು ಮಾಡಬಾರ್ದು, ಮನಸ್ಸಿನಲ್ಲಿ ಕಲ್ಮಶ ಇರಕೂಡ್ದು ಅನ್ನೋದು ಈ ಸಾಲಿನ ಅರ್ಥ ಆಗುತ್ತದೆ. ಸ್ನಾನವ ಮಾಡುವರು, ಆಸನ ಹಾಕುವರು, ಮೌನದಿ ಚಪ್ಪಾಳಗಿಟ್ಟು ಹಕ್ಕಿ ಬೆದರುವಂತೆ, ಕಣ್ಣನ್ನು ಮುಚ್ಚುವರು, ಮೂಗನ್ನು ಹಿಡಿಯುವರು, ಚೆನ್ನಾಗಿ ಮನವ ನಿಲ್ಲಿಸದಿರುವರು ವ್ಯರ್ಥ. ಮನುಷ್ಯ ತನ್ನ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳಾರದೆ ಇಟ್ಕೊಳ್ಳೋಕ್ಕಾಗಲಾರ್ದೇ ಏನೇನೋ ಮಾಡ್ತಾನೆ. ಹೊಳೆಗಳಿಗೆ ಹೋಗಿ ಸ್ನಾನ ಮಾಡ್ತಾನೆ ದೇವಸ್ಥಾನದಲ್ಲಿ, ಆಮೇಲೆ ಆಸನಗಳನ್ನು ಹಾಕ್ತಾನೆ, ತಪಸ್ಸಿ ಕುಂದಿರ್ತಾನೆ, ಧ್ಯಾನ ಮಾಡೋಕೆ ಕುಂದಿರ್ತಾನೆ, ಏನೇನೋ ಮಾಡ್ತಾನೆ ಮನುಷ್ಯ. ಆದರೆ ತನ್ನ ಮನಸ್ಸನ್ನು
ಹಿಡಿದ ತನ್ನ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳಾರದೆ ಇವೆಲ್ಲ ವ್ಯರ್ಥ ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಇವೆಲ್ಲ ಮಾಡೋದಕ್ಕಿಂತ ಮನಸ್ಸನ್ನು ಹಿಡಿತದಲ್ಲೇ ಇಟ್ಕೊಳ್ಬೇಕು, ಚೆನ್ನಾಗಿ ಮನಸ್ಸಿನ ಮೇಲೆ ಹತೋಟಿಯನ್ನು ಹೊಂದಿರಬೇಕು ಅನ್ನೋದು ಈ ಪದ್ಯದ ಅರ್ಥ. ನಿಯಮವನ್ನು ತಾಳುವವರು ದಾನ ಮಾಡುವವರು, ನಿಯಮವನ್ನು ಹೆಸರು ಮಾಡ್ತಾರೆ, ದಾನ ಮಾಡೋದ್ರ ಮುಖಾಂತರ ಹೆಸರು ಆಗ್ತೈತಿ, ಹೆಸರು ಮಾಡ್ತಾರೆ, ಒಳ್ಳೆಯ ಹೆಸರು ಗಳಿಸ್ತಾರೆ. ಬಟ್ ಅವರಲ್ಲಿರುವ ಕಾಮ ಕ್ರೋಧ ಮದ ಮತ್ಸರ ಬೆಡದ ಇಂಥ ನಾಯಿ ಕುಣ್ಣಿಗಳನ್ನು ಇಟ್ಟುಕೊಂಡರೆ ಕಾಶಿಯಲ್ಲಿ ಮುಳುಗಿದರೆ ಫಲವೇನಯ್ಯ. ಇದರ ಅರ್ಥ ಏನು ಅಂತಂದರೆ, ಕಾಮ ಕ್ರೋಧ ಮದ ಮತ್ಸರ ಇಂಥ ಇವುಗಳನ್ನು ನಾಯಿ ಕುಣ್ಣಿಗೆ ಹೋಲಿಸಿದ್ದಾರೆ ಇಲ್ಲಿ ಪುರಂದರದಾಸರು. ಇಂಥ ನಾಯಿ ಕುಣ್ಣಿಗಳನ್ನು ಪಕ್ಕದಲ್ಲಿ ಇಟ್ಕೊಂಡು ನಾವು ಕಾಶಿ ಒಳಗೆ ಹೋಗಿ ನೀರಿನೊಳಗೆ ಮುಳುಗಿ ಫಲ ಕೊಡಪ್ಪ ದೇವರಂದರೆ ಹೇಗೆ ಕೊಟ್ಟಾನು? ನೀವೇನು ಮಾಡಿದರೂ ಕೂಡ ಮನಸ್ಸಿನಲ್ಲಿರುವ ಕಾಮ ಕ್ರೋಧ ಮದ ಮತ್ಸರ ಇಂಥ ಗುಣಗಳನ್ನು ಬಿಟ್ಟಾಗ ಮಾತ್ರ ನಮಗೆ ಅದರಿಂದ ಫಲ ಸಿಗ್ತೈತಿ. ಅದ್ರ ಬದಲಿ ನಾವು ಕಾಶಿ ಒಳಗೆ ಹೋಗಿ ಪುಣ್ಯ ಸ್ನಾನ ಮಾಡಿ ದೇವ್ರಿಗೆ ನೆನೆಸಿದರೆ ನಮಗೆ ಫಲ ಸಿಗೋದಿಲ್ಲ. ನಮ್ಮಲ್ಲಿರತಕ್ಕಂಥ ಕೆಲವೊಂದಿಷ್ಟು ಕೆಟ್ಟ ಗುಣಗಳನ್ನು ನಾವು ಬಿಡಬೇಕು. ಬಿಟ್ಟಾಗ ಮಾತ್ರ ನಮಗೆ ಫಲ ಸಿಗೋಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾರೆ. ಮೂರು ಜೋಡಿ ವನಮಾಲೆಯ ಕೊರಳೊಳ್ ಜೋಗಿಣಿಯ ಕವಡೆಯ ಸರದಂತೆ ಮೂರಾರು ಪುರಾಣ ತಿರುವಿ ಹಾಕುವರು ಮಾರಪಿತನ ಮನ ಮುಟ್ಟಿ ಭಜಿಸದೆ ವ್ಯರ್ಥ ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ, ನಮ್ಮ ಸೃಷ್ಟಿಗೆ ನಮ್ಮ ಹುಟ್ಟಿಗೆ ಅಥವಾ ನಮ್ಮ ಸೃಷ್ಟಿಗೆ ಸೃಷ್ಟಿಕರ್ತನಾದ ಭಗವಂತನನ್ನು ನಾವು ಭಜಿಸದೆ ಅವನನ್ನು ನೆನೆಸದೆ ನಾವು ಭಗವಂತನ ಮೇಲೆ ಭಕ್ತಿ ಇಡದೆ ನಾವು ಏನೇನೋ ಮಾಡ್ತೀವಿ, ಜಪ ಮಾಡ್ತೀವಿ, ತಪ ಮಾಡ್ತೀವಿ, ಪುರಾಣ ಪುಣ್ಯ ಕಥೆಗಳನ್ನು ಓದ್ತೀವಿ, ಅವೆಲ್ಲ ವ್ಯರ್ಥ ಅಂತ ಹೇಳ್ತಾರೆ ಇಲ್ಲಿ. ಸೃಷ್ಟಿಕರ್ತನ ಭಗವಂತನಿಗೆ ಹರಿಗೆ ನಾವೇನು ಮಾಡಬೇಕು, ಅವನನ್ನು ಮನಸಾರೆ ಭಜಿಸಬೇಕು, ಅವನನ್ನು ಪ್ರಾರ್ಥಿಸಬೇಕು ಅನ್ನೋದು ಈ ಪದ್ಯದ ಅರ್ಥ ಆಗ್ತದೆ. ಹಸಿವಾಯಿತೇಳು ದೇವರ ತೊಳೆ ಎಂಬುವರು ಹಸನಾಗಿ ಮನಮುಟ್ಟಿ ಪೂಜಿಸರು ಹೊಸ ಹಾವಿನ ಬುಟ್ಟಿಯಂತೆ ಮುಂದಿಟ್ಟುಕೊಂಡು ಹೊಸದೊಳಗಾರರಡಿಯಾಟ ಆಡುವರು. ಹಸಿವಾಯಿತೇಳು ದೇವರ ತೊಳೆ ಎಂಬುವರು ಹಸನಾಗಿ ಮನಮುಟ್ಟಿ ಪೂಜಿಸರು. ಇಲ್ಲಿ ಮನಸ್ಫೂರ್ತಿಯಾಗಿ ಪೂಜೆ ಪುನಸ್ಕಾರ ಕಾರ್ಯಗಳಲ್ಲಿ ತೊಡಗೋದಿಲ್ಲ, ಅದರ ಬದಲಾಗಿ ಕಾಟಾಚಾರಕ್ಕಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವರು. ತಮ್ಮ ಹೊಟ್ಟೆ ಹಸಿವಾಗ್ತದೆ ಅನ್ನೋ ಉದ್ದೇಶದಿಂದ ಪೂಜೆ ಪುನಸ್ಕಾರಗಳನ್ನು ಸುಮ್ಮನೆ ನಾಮಕ ವಾಸ್ತೆ ಮಾಡುವರು, ಇದರಿಂದ ಫಲ ಸಿಗೋದಿಲ್ಲ. ಇದರ ಅರ್ಥ ಅಂದರೆ ಮನಸ್ಫೂರ್ತಿಯಾಗಿ ಶಾಂತಚಿತ್ತದಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಪರಧನ ಪರಸತಿ ಪರ ನಿಂದೆಗಳಿಗೊಳಗುತ್ತ ತೊರೆಯೋಳ್ ಮುಂದೆದ್ದು ದುರಿಪ ಹೋಗುವುದೇ ಸರ್ವವ ತೊರೆದು ಹರಿಯ ಧ್ಯಾನ ಮಾಡಲು ವರವ ಕೊಡುವ ನಮ್ಮ ಪುರಂದರ ವಿಠಲದಾಸ. ಪರಧನ ಬೇರೆಯವರ ಆಸ್ತಿ, ಬೇರೆಯವರ ಹಣಕ್ಕೆ ನಾವು, ಬೇರೆಯವರ ಸಂಪತ್ತಿಗೆ ನಾವು ಆಸೆ ಪಡಬಾರ್ದು. ಪರಸತಿ ಮೇಲೆ ನಾವು ಮೋಹಗೊಳ್ಳಬಾರ್ದು. ಪರರ ನಿಂದನೆಗಳನ್ನು ಮಾಡಬಾರ್ದು. ಇವುಗಳನ್ನೆಲ್ಲ ಬಿಟ್ಟಾಗ ಮಾತ್ರ ನಮಗೆ ಒಳ್ಳೆಯದಾಗ್ತದೆ. ತೊರೆಯೋಳ್ ಮಿಂದೆದ್ದು ದುರಿಪ ಹೋಗುವುದೇ ಇಂಥ ಕೆಲಸಗಳಲ್ಲಿ ನಾವು ತೊಡಗಿದರೆ ಸರ್ವಭಾವ ತೊರೆದು ಇಂಥವುಗಳನ್ನೆಲ್ಲ ಬಿಟ್ಟು ನಾವೇನು ಮಾಡಬೇಕು, ಹರಿ ಧ್ಯಾನವನ್ನು ಮಾಡಬೇಕು. ಆವಾಗ ನಮಗೆ ಪುರಂದರ ವಿಠಲ ಹರಿ ಏನು ಮಾಡ್ತಾನೆ, ನಮಗೆ ವರ ಕೊಡ್ತಾನೆ. ಇಲ್ಲಂತಂದರೆ ವರ ಕೊಡೋಕ್ಕೆ ಸಾಧ್ಯ ಇಲ್ಲ. ಪರಧನ ಪರಸತಿ ಪರ ನಿಂದನೆಗಳನ್ನು ನಾವು ತೊರೆದು ನಾವು ಎಲ್ಲವನ್ನು ತೊರೆದು ಸರ್ವಸ್ವವನ್ನು ಬಿಟ್ಟು ಹರಿ ಧ್ಯಾನ ಮಾಡಲು
ನಿಂತಾಗ ಮಾತ್ರ ಇಲ್ಲಿ ಹರಿ ನಮಗೆ ಪುಣ್ಯ ಫಲವನ್ನು ಕೊಡ್ತಾನೆ ಅನ್ನೋದು ಈ ಕೀರ್ತನೆಯ ಈ ಪದ್ಯದ ಅರ್ಥ. ಟೋಟಲ್ ಆಗಿ ಹೇಳಬೇಕಂತಂದ್ರೆ ನಮ್ಮ ನಮ್ಮ ಪೂಜೆ ಪುನಸ್ಕಾರ ಡಾಂಭಿಕತೆಯಿಂದ ಕೂಡಿರಬಾರ್ದು, ಸ್ವಚ್ಛ ಮನಸ್ಸಿನಿಂದ ಇರಬೇಕು, ಶಾಂತ ಚಿತ್ತದಿಂದ ನಾವು ದೇವರನ್ನು ನೆನೆಸಬೇಕು ಅನ್ನೋದು ಈ ಕೀರ್ತನೆಯ ಉದ್ದೇಶ. ಇಲ್ಲೇ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳಿದಾವೋ ಅವನ್ನು ಓದ್ತೀನಿ, ಅದಕ್ಕೆ ಆನ್ಸರನ್ನು ನೀವು ಮಾಡಬೇಕು. ಒಂದನೇ ಕ್ವಶನ್ ಇದೆ, ಕೀರ್ತನೆಯ ಪ್ರಕಾರಗಳನ್ನು ವಿವರಿಸಿ. ಎಷ್ಟು ಕೀರ್ತನೆಗಳು, ಯಾವ್ಯಾವ ಪ್ರಕಾರದ ಕೀರ್ತನೆಗಳು ಬರ್ತವೋ ಅವನ್ನ ವಿವರಣೆಯನ್ನು ಕೊಡಬೇಕು. ಪ್ರಮುಖ ಕೀರ್ತನೆಕಾರ ಹೆಸರುಗಳನ್ನು ಒಂದು ಲಿಸ್ಟ್ ಮಾಡಬೇಕು. ಯಾರ್ಯಾರು ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಪ್ರಮುಖ ಕೀರ್ತನೆಕಾರರು ಯಾರಾದಾರಲ್ಲ ಅವರುಗಳ ಲಿಸ್ಟನ್ನು ಮಾಡಬೇಕು. ಕೀರ್ತನೆಗಳ ಮುಖ್ಯ ಆಯಶ ಮತ್ತು ತಾತ್ಪರ್ಯ ಏನು, ಈ ಕೀರ್ತನೆಗಳು ಬರೆಯೋ ಉದ್ದೇಶ ಏನು, ಹೆಂಗೆ ಬರುತ್ತೆ, ಕೀರ್ತನ ಸಾಹಿತ್ಯ ಅಂದರೆ ಏನು, ಅದು ಹೇಗಿರ್ತದೆ ಅನ್ನೋದನ್ನು ಹೇಳಬೇಕು. ಪುರಂದರದಾಸರು ಬರೆದಿರುವ ಅದರಿಂದೇನು ಫಲ ಕೀರ್ತನೆಯ ಮೂಲ ಆಯಶ, ಇದರದ್ದು ಏನು ಮೂಲ ತತ್ವ ಏನು ಹೇಳಬೇಕು. ಪುರಂದರದಾಸರು ಮನಃಶಾಂತಿ ಮತ್ತು ನೆಮ್ಮದಿಯ ಸೂಚಕ ಪರಿಹಾರೋಪಗಳು ಯಾವುವು, ಏನು ಮನಃಶಾಂತಿ ಮತ್ತು ಮನಃಶಾಂತಿ ಸಿಗಬೇಕು ಅಥವಾ ನೆಮ್ಮದಿ ಸಿಗಬೇಕಂತಂದರೆ ಅದಕ್ಕೇನು ಪರಿಹಾರ ಇದೆ ಅನ್ನೋದನ್ನು ಪುರಂದರದಾಸರು ಹೇಳಿದ್ದಾರೆ, ಅದನ್ನು ನಾವು ಇಲ್ಲಿ ಬರೀಬೇಕು. ದೇವರು ಪ್ರತಿಯೊಂದನ್ನು ಜೋಪಾನ ಮಾಡುತ್ತಾನೆ ಎಂಬುದನ್ನು ಕನಕದಾಸರು ಹೇಗೆ ವಿವರಿಸಿದ್ದಾರೆ. ಈ ಕನಕದಾಸರ ಒಂದೇ ಒಂದು ಕ್ವಶನ್ ಇದೆ, ಅದು ದೇವರು ಪ್ರತಿಯೊಂದನ್ನು ಜೋಪಾನ ಮಾಡ್ತಾನೆ ಎಂಬುದು ಕನಕದಾಸರು ಹೇಗೆ ವಿವರಿಸಿದ್ದಾರೆ ಅನ್ನೋ ಎಲ್ಲ ಪೂರ್ತಿ ಕೆಲವೊಂದಿಷ್ಟೇನು ಉದಾಹರಣೆಗಳನ್ನು ಕೊಟ್ಟು ಬರೀಬೇಕು. ಇಲ್ಲಿಗೆ ಕೀರ್ತನೆಗಳು ಮುಗಿತು. ನೆಕ್ಸ್ಟು ನಾವು ತತ್ವ ಪದಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.